ಇನ್ನು ಶ್ರೀನಿವಾಸ್ ಗೌಡರಿಗೆ ಬೆದರಿಕೆ ಕರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ನಡೀತಾ ಇರುವಂತ ಸಂದರ್ಭದಲ್ಲಿ ರಾಮ್ ಸೇನೆ ಮಾತ್ರ ಸೈಲೆಂಟ್ ಆಗಿತ್ತು ರಾಮ್ ಸೇನೆಯಿಂದ ಯಾವುದೇ ಸ್ಪಷ್ಟನೆಗಳು ಕೂಡ ಬರ್ತಾ ಇರಲಿಲ್ಲ ಆದರೆ ಇವತ್ತು ರಾಮ್ ಸೇನೆ ಎಚ್ಚೆತ್ತುಕೊಂಡಿದೆ ರಾಮ್ ಸೇನೆ ಎಚ್ಚೆತ್ತುಕೊಂಡು ಏನು ಮಾಡಿದೆ ಅಂದ್ರೆ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಹಾಗಾದ್ರೆ ಆ ಪತ್ರಿಕಾ ಹೇಳಿಕೆಯಲ್ಲಿ ಏನಿದೆ ಪ್ರಶಾಂತ್ ಬಂಗೇರ ಬಗ್ಗೆ ರಾಮ್ ಸೇನೆ ಹೇಳ್ಕೊಂಡಿದೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಕಂಬಳದ ಓಟಗಾರ ಶ್ರೀನಿವಾಸ್ ಗೌಡನಿಗೆ ಬೆದರಿಕೆ ಕರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಾಮ್ ಸೇನೆ ಸಂಘಟನೆಯಿಂದ ಪತ್ರಿಕಾ ಹೇಳಿಕೆ ಬಿಡುಗಡೆಯಾಗಿದೆ ರಾಮ್ ಸೇನೆ ಸಂಘಟನೆಯಿಂದ ಇದೀಗ ಪತ್ರಿಕಾ ಹೇಳಿಕೆ ಬಿಡುಗಡೆಯಾಗಿರುವಂತದ್ದು ಪ್ರಶಾಂತ್ ಬಂಗೇರಗೆ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ ಪ್ರಶಾಂತ್ ಬಂಗೇರಗೆ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ ಇದು ರಾಮ್ ಸೇನೆ ಎಚ್ಚೆತ್ತುಕೊಂಡು ಅಂದ್ರೆ ಸೈಲೆಂಟ್ ಆಗಿತ್ತು ಇಷ್ಟೆಲ್ಲ ನಡೀತಾ ಇರುವಂತ ಸಂದರ್ಭದಲ್ಲಿ ರಾಮ್ ಸೇನೆ ಸ್ಪಷ್ಟತೆಯನ್ನ ಕೊಡಬೇಕಾಗಿತ್ತು ಆದರೆ ರಾಮ್ ಸೇನೆ ಸೈಲೆಂಟ್ ಆಗಿತ್ತು ಇವತ್ತು ಎಚ್ಚೆತ್ತುಕೊಂಡು ರಾಮ್ ಸೇನೆ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಪ್ರಶಾಂತ್ ಬಂಗೇರಗೆ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ ಪ್ರಶಾಂತ್ ಕರೆ ಮಾಡಿ ಬೈದದ್ದನ್ನ ನಾವು ಕೂಡ ಖಂಡನೆ ಮಾಡುತ್ತೇವೆ ಅಂತ ಇದೀಗ ರಾಮ್ ಸೇನೆ ಸಂಘಟನೆ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಪ್ರಶಾಂತ್ ಕರೆ ಮಾಡಿ ಬೈದದ್ದನ್ನ ನಾವು ಕೂಡ ಖಂಡನೆ ಮಾಡುತ್ತೇವೆ ಪ್ರಶಾಂತ್ ಇತ್ತೀಚೆಗೆ ಶಿವಮೊಗ್ಗದಲ್ಲಿ ಸಂಘಟನೆ ಸೇರಿದ್ದಾರೆ ಅಷ್ಟೇ ಪ್ರಶಾಂತ್ ಇತ್ತೀಚೆಗೆ ಅಷ್ಟೇ ಶಿವಮೊಗ್ಗದಲ್ಲಿ ಸಂಘಟನೆಯನ್ನ ಸೇರಿದ್ದಾರೆ ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನಾಗಿ ಇಂತಹ ಪದವನ್ನ ಬಳಸಬಾರದು ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತನಾಗಿ ಇಂತಹ ಪದಗಳನ್ನ ಬಳಸಬಾರದು ರಾಮ್ ಸೇನೆ ಸಂಘಟನೆ ಈ ನೆಲದ ಆಚಾರ ವಿಚಾರಗಳನ್ನ ಗೌರವಿಸುತ್ತೆ ರಾಮ ಸೇನೆ ಸಂಘಟನೆ ಈ ನೆಲದ ಆಚಾರ ವಿಚಾರಗಳನ್ನ ಗೌರವಿಸುತ್ತೆ ಶ್ರೀನಿವಾಸ ಗೌಡ ಮತ್ತು ಪ್ರಶಾಂತ್ ನಡುವಿನ ವೈಯಕ್ತಿಕ ವಿಚಾರವಿದು ಶ್ರೀನಿವಾಸ ಗೌಡ ಮತ್ತು ಪ್ರಶಾಂತ್ ನಡುವಿನ ವೈಯಕ್ತಿಕ ವಿಚಾರ ಇದು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗದ ಅಧ್ಯಕ್ಷ ಕಿರಣ್ ಅಮೀನ್ ಉರ್ವಾಶ್ಟೋರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಮ್ ಸೇನೆಯ ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗದ ಅಧ್ಯಕ್ಷ ಕಿರಣ್ ಅಮೀನ್ ಉರ್ವಾಶ್ಟೋರ್ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೈಲೆಂಟ್ ಆಗಿತ್ತು ರಾಮ್ ಸೇನೆ ಇಷ್ಟೆಲ್ಲ ನಡೀತಾ ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದ್ದಂತೆ ಈ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಸೈಲೆಂಟ್ ಆಗಿದ್ದಂತ ರಾಮ್ ಸೇನೆ ಎಚ್ಚೆತ್ತುಕೊಂಡು ಇದೀಗ ಪತ್ರಿಕಾ ಹೇಳಿಕೆಯನ್ನ ಬಿಡುಗಡೆ ಮಾಡಿದೆ ಪ್ರಶಾಂತ್ ಬಂಗೇರಗೆ ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇಲ್ಲ ಪ್ರಶಾಂತ್ ಕರೆ ಮಾಡಿ ಬೈದದ್ದನ್ನ ನಾವು ಕೂಡ ಖಂಡನೆ ಮಾಡುತ್ತೇವೆ ಪ್ರಶಾಂತ್ ಇತ್ತೀಚೆಗಷ್ಟೇ ಶಿವಮೊಗ್ಗದಲ್ಲಿ ಸಂಘಟನೆ ಸೇರಿತು ಒಬ್ಬ ಹಿಂದೂ ಸಂಘಟನೆ ಕಾರ್ಯಕರ್ತನಾಗಿ ಇಂತಹ ಪದಗಳನ್ನು ಬಳಸಬಾರದು ಅಂತ ರಾಮ್ಸೇನೆಯ ದಕ್ಷಿಣ ಕನ್ನಡ ಜಿಲ್ಲಾ ವಿಭಾಗದ ಅಧ್ಯಕ್ಷ ಕಿರಣ್ ಅಮೀನ್ ಉರ್ವಾಶೋರಿ ಎಂದು ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿರುವಂತದ್ದು ಹಾಗಾದ್ರೆ ಏನು ಹೇಳಿದ್ದಾರೆ